ಥಿಯೇಟರ್ ಹೌಸ್ ಫುಲ್ ಗೆ ಕತ್ತರಿ ಹಾಕಬೇಡಿ ಸಿಎಂ ಬಿಎಸ್ವೈ ಗೆ ನಟ ಕಿಚ್ಚ ಸುದೀಪ್ ಮನವಿ ಮಾಡಿದ್ದಾರೆ ಥಿಯೇಟರ್ ಭರ್ತಿ ಶೇಕಡ 50 ರಷ್ಟು ಕಡಿತ ಬೇಡ ಕೋವಿಡ್ ನಿಂದ ಈಗಷ್ಟೇ ಚಿತ್ರರಂಗ ಚೇತರಿಸಿಕೊಳ್ಳತಾ ಇದೆ ಥಿಯೇಟರ್ ಭರ್ತಿ ಗೆ ಬ್ರೇಕ್ ಹಾಕಿದ್ರೆ ನಾವೆಲ್ಲ ಒದ್ದಾಡಬೇಕಾಗುತ್ತೆ ಈಗಿರುವಂತೆ ಶೇಕಡ 100 ರಷ್ಟು ಥಿಯೇಟರ್ ಭರ್ತಿ ಆದೇಶ ಇರಲಿ ಬೆಳ್ಳಿ ಹಬ್ಬದ ಸಂಭ್ರಮ ಕಾರ್ಯಕ್ರಮದಲ್ಲಿ ನಟ ಸುದೀಪ್ ಮನವಿ ಥಿಯೇಟರ್ ಭರ್ತಿ ಶೇಕಡ 50 ರಷ್ಟು ಕಡಿತ ಬೇಡ ಸುದೀಪ್ ಕೂಡ ಈ ಬಗ್ಗೆ ಮನವಿಯನ್ನ ಮಾಡಿದ್ದಾರೆ ನಟ ಕಿಚ್ಚ ಸುದೀಪ್ ಸಿಎಂ ಬಿಎಸ್ವೈ ಗೆ ಮನವಿ ಮಾಡಿದ್ದಾರೆ ಥಿಯೇಟರ್ ಹೌಸ್ ಫುಲ್ ಗೆ ಕತ್ತರಿ ಹಾಕಬೇಡಿ ಅಂತ ಕೋವಿಡ್ ನಿಂದ ಈಗಷ್ಟೇ ಚಿತ್ರರಂಗ ಚೇತರಿಸಿಕೊಳ್ಳತಾ ಇದೆ ಇಂತ ಸಂದರ್ಭದಲ್ಲಿ ಥಿಯೇಟರ್ ಭರ್ತಿಗೆ ಬ್ರೇಕ್ ಹಾಕಿದ್ದೆ ಆದ್ರೆ ನಾವೆಲ್ಲರೂ ಒದ್ದಾಡಬೇಕಾಗುತ್ತೆ ಹಾಗಾಗಿ ಅಂತ ನಿರ್ಧಾರವನ್ನ ದಯವಿಟ್ಟು ಕೈಗೊಳ್ಳಬೇಡಿ ಅಂತ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದಾರೆ ನಟ ಸುದೀಪ್ ಈಗಿರುವಂತೆ ಶೇಕಡ 100 ರಷ್ಟು ಥಿಯೇಟರ್ ಭರ್ತಿ ಆದೇಶ ಇರಲಿ ಅದನ್ನ ಶೇಕಡ 50 ಕ್ಕೆ ಕಡಿತಗೊಳಿಸಿದ್ದೆ ಆದ್ರೆ ಬಹಳ ದೊಡ್ಡ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಕನ್ನಡ ಚಿತ್ರರಂಗ ಸಿನಿಮಾ ಬಹಳ ಚಿತ್ರರಂಗ ಒದ್ದಾಡ್ತಾ ಇದೆ ಅನ್ನೋ ಟೈಮ್ ಅಲ್ಲಿ ಸರ್ ನೀವು ಕೊಟ್ಟಂತ ಒಂದು ಪ್ರೋತ್ಸಾಹ 100% ಆಕ್ಯುಪೆನ್ಸಿ ಇದಷ್ಟುನು ಎಲ್ಲೋ ಒಂದು ಕಡೆ ಚಿತ್ರರಂಗಕ್ಕೆ ವಾಪಸ್ ಉಸಿರಾಡಕ ಅವಕಾಶ ಕೊಡ್ತಾ ಇದೆ ಭರವಸೆ ಕೊಡ್ತಾ ಇದೆ ಹಾಗೂ ನಿಮ್ಮಂತವರು ಪ್ರೀತಿಯಿಂದ ಐ ಮೀನ್ ಇಡಿ ಸ್ಟೇಟ್ ಇಂದ ಜವಾಬ್ದಾರಿ ನಿಮ್ಮತ್ರ ಇರಬೇಕಾದ್ರೆ ಅದೆಲ್ಲ ಬಿಟ್ಟು ಚಿತ್ರರಂಗಕ್ಕೋಸ್ಕರ ಒಂದು ಸಮಯ ಮಾಡ್ಕೊಂಡು ಅಲ್ಲಲ್ಲಿ ಕರೆದಾಗ ಬಂದು ಈ ತರ ನಮ್ಮ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇಲ್ಲ ವಿ ಆರ್ ಟೂ ಸ್ಮಾಲ್ ಅ ಪೀಪಲ್ ಸರ್ ಥ್ಯಾಂಕ್ ಯು ಬಟ್ ಚಿತ್ರರಂಗದ ಪರವಾಗಿ ಕೂಡ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಟ್ ಎನಿ ಕಾಸ್ಟ್ ದಯವಿಟ್ಟು ಅದನ್ನು 50% ಆಗಕ್ಕೆ ಬಿಡಬೇಡಿ ಕೋಟಿಗೊಬ್ಬ ಮತ್ತು ಒದ್ದಾಡ್ಬಿಡ್ತಾರೆ ಸರ್ ಅವರು ಸಿನಿಮಾ ಬಹಳ ಚಿತ್ರರಂಗ ಒದ್ದಾಡ್ತಾ ಇದೆ ಅನ್ನೋ ಟೈಮಲ್ಲಿ ಸರ್ ನೀವು ಕೊಟ್ಟಂತ ಒಂದು ಪ್ರೋತ್ಸಾಹ 100% ಆಕ್ಯುಪೆನ್ಸಿ ಇದಷ್ಟುನು ಎಲ್ಲೋ ಒಂದು ಕಡೆ ಚಿತ್ರರಂಗಕ್ಕೆ ವಾಪಸ್ ಉಸಿರಾಡಕ್ಕೆ ಅವಕಾಶ ಕೊಡ್ತಾ ಇದೆ ಭರವಸೆ ಕೊಡ್ತಾ ಇದೆ ಹಾಗೂ ನಿಮ್ಮಂತವರು ಪ್ರೀತಿಯಿಂದ ಐ ಮೀನ್ ಇಡೀ ಸ್ಟೇಟ್ ಇಂದ ಜವಾಬ್ದಾರಿ ನಿಮ್ಮ ಹತ್ರ ಇರಬೇಕಾದ್ರೆ ಅದೆಲ್ಲ ಬಿಟ್ಟು ಚಿತ್ರರಂಗಕ್ಕೋಸ್ಕರ ಒಂದು ಸಮಯ ಮಾಡ್ಕೊಂಡು ಅಲ್ಲಲ್ಲಿ ಕರೆದಾಗ ಬಂದು ಈ ತರ ನಮ್ಮ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇಲ್ಲ ವಿ ಆರ್ ಟೂ ಸ್ಮಾಲ್ ಅ ಪೀಪಲ್ ಸರ್ ಥ್ಯಾಂಕ್ ಯು ಬಟ್ ಚಿತ್ರರಂಗದ ಪರವಾಗಿ ಕೂಡ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಟ್ ಎನಿ ಕಾಸ್ಟ್ ದಯವಿಟ್ಟು ಅದನ್ನು 50% ಆಗಕ್ಕೆ ಬಿಡಬೇಡಿ ಕೋಟಿಗೊಬ್ಬ ಮತ್ತು ಒದಾಡ್ಬಿಡ್ತಾರೆ ಸರ್ ಅವರು ಸಿನಿಮಾ ಬಹಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್